ಇದು ಎಂಥ ಜಾಗ ಅಂದರೆ ಈ ಜಾಗದಲ್ಲಿ ರಾತ್ರಿ ಹೊತ್ತು ಕೂಡ ಕಣ್ಣು ತೆಗೆಯೋದು ಭಾಳ ತಪ್ಪು. ಇಲ್ಲಿ ರಾತ್ರಿ ಹೊತ್ತು ಏನಾಗುತ್ತೆ ಅದನ್ನು ಯಾರಾದರೂ ನೋಡಿದ್ರೆ ಒಂದು ಅವನು ಹುಚ್ಚ ಆಗಿ ಹೋಗ್ತಾನೆ, ಇಲ್ಲ ಅವನು ಸತ್ತೋಗ್ತಾನೆ. ವೀಕ್ಷಕರೇ, ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ಸಿರೋದು ವೃಂದಾವನದ ನಿಧಿವನದ ಬಗ್ಗೆ. ವೃಂದ ಅಂದರೆ ತುಳಸಿ. ನಾವು ಈ ಜಾಗದಲ್ಲಿ ಮರದ ಆಕಾರದಲ್ಲಿರೋ ದೊಡ್ಡ ದೊಡ್ಡ ತುಳಸಿ ಗಿಡಗಳನ್ನ ನೋಡಬಹುದು. ಅದಕ್ಕೋಸ್ಕರ ಈ ಜಾಗನ ವೃಂದಾವನ ಅಂತ ಕರೀತಾರೆ. ಈ ಜಾಗ ಒಂದು ಪವಿತ್ರ ಧಾರ್ಮಿಕ ಸ್ಥಳವಾಗಿದ್ರೂ ಇದೊಂದು ರಹಸ್ಯಮಯವಾದ ಸ್ಥಳವಾಗಿದೆ ಅಂತ ಜನರು ಹೇಳ್ತಾರೆ. ಈ ಜಾಗದ ಬಗ್ಗೆ ಜನಗಳು ಎಷ್ಟೋ ಕುತೂಹಲಕಾರಿ ಕಥೆಗಳನ್ನು ಹೇಳ್ತಾರೆ. ಹಾಗೆ ಇನ್ನೊಂದು ಏನು ನಂಬ್ತಾರೆ ಅಂತಂದರೆ, ಈ ಜಾಗದಲ್ಲಿ ಪ್ರತಿ ರಾತ್ರಿ ಕೃಷ್ಣ ಹಾಗೂ ರಾಧೆ ಈ ಜಾಗಕ್ಕೆ ಬರ್ತಾರೆ ಅಂತ. ಹಾಗೂ ಇದನ್ನು ಯಾರು ನೋಡ್ತಾರೆ ಅವರು ಜೀವಂತವಾಗಿ ಉಳಿಯೋದಿಲ್ಲ ಅಂತಲೂ ಹೇಳ್ತಾರೆ. ಆದರೆ ಆ ರೀತಿ ಯಾಕಾಗತ್ತೆ? ಶ್ರೀಕೃಷ್ಣನು ಅವರನ್ನು ನೋಡಿದ ವ್ಯಕ್ತಿಯನ್ನು ಯಾಕೆ ಸಾಯಿಸ್ತಾನೆ? ನಿಧಿವನ್ ತುಳಸಿ ಅರಣ್ಯ ವೃಂದಾವನದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಭಾರತದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿರೋ ಯಮುನಾ ತೀರದಲ್ಲಿದೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಜಾಗದಲ್ಲಿ ಅಥವಾ ಈ ವನದಲ್ಲಿರೋ ತುಳಸಿ ಗಿಡಗಳು ದೊಡ್ಡ ದೊಡ್ಡ ಮರದ ಆಕಾರದಲ್ಲಿದೆ. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿರೋ ತುಳಸಿ ಗಿಡಗಳು ಚಿಕ್ಕದಾಗಿರುತ್ತೆ. ಹಾಗೂ ಈ ತುಳಸಿ ಗಿಡಗಳು ನೆಲದ ಕಡೆ ಬಗ್ಗಿರ್ತವೆ. ಹಾಗೂ ಜನರು ಹೇಳೋ ಪ್ರಕಾರ ಈ ತುಳಸಿ ಗಿಡಗಳು ಬೇರೆ ಯಾರು ಅಲ್ಲ, ಗೋಪಿಕಾ ಸ್ತ್ರೀಯರು. ಹಾಗೂ ರಾತ್ರಿ ಹೊತ್ತು ಅವರ ರೂಪವನ್ನು ಬದಲಿಸ್ಕೊಳ್ತಾರೆ ಅಂತ. ಇದನ್ನು ನಂಬ ಭಕ್ತರು ಹೇಳೋ ಪ್ರಕಾರ ಈ ಜಾಗದಲ್ಲಿ ಗೋಪಿಕಾ ಸ್ತ್ರೀಯರು ಅಥವಾ ವೃಕ್ಷಗಳು ಗೋಪಿಕಾ ಸ್ತ್ರೀಯರಾಗಿ ಬದಲಾದ ಮೇಲೆ ಸಾಯಂಕಾಲದ ಹೊತ್ತು ಅಥವಾ ರಾತ್ರಿ ಆದ ಮೇಲೆ ಶ್ರೀಕೃಷ್ಣ ಹಾಗೂ ರಾಧೆ ಇಲ್ಲಿ ಬಂದು ರಾಸಲೀಲೆ ಆಡ್ತಾರೆ ಅಂತ. ರಾಸಲೀಲೆ ಅಂದಾಕ್ಷಣ ಒಂದು ತಿಳಿಸಲೇಬೇಕಾದ ಮುಖ್ಯವಾದ ವಿಷಯವೇನೆಂದರೆ, ತಿಳಿಸಲೇಬೇಕು, ಯಾಕಂದರೆ ಈ ನಮ್ಮ ಮೂವಿ ಇಂಡಸ್ಟ್ರಿಯವರು ಅಥವಾ ನಾವೇನು ಅಪಾರ್ಥ ಮಾಡ್ಕೊಂಡಿದ್ದೀವಿ ರಾಸಲೀಲೆ ಬಗ್ಗೆ ಬೇರೆಯೇ ಅರ್ಥ ಕೊಟ್ಬಿಟ್ಟಿದ್ದಾರೆ. ಸಿಂಪಲಾಗಿ ಹೇಳಬೇಕಂತಂದರೆ, ಭಗವಂತ ಹಾಗೂ ಭಕ್ತನ ಒಂದು ಯಾವಾಗ ಸಾಕ್ಷಾತ್ಕಾರ ಅನ್ನೋದಾಗುತ್ತೆ ರಾಸ ರೂಪದಲ್ಲಿ, ಅಂದರೆ ನೃತ್ಯ ರೂಪದಲ್ಲಿ, ಅದಕ್ಕೆ ರಾಸಲೀಲಾ ಅಂತ ಕರೀತಾರೆ. ಈ ರಾಸಲೀಲೆ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಳ್ಳೋಕ್ಕೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಇಂಟರ್ನೆಟಲ್ಲಿ ರಿಸರ್ಚ್ ಮಾಡ್ಬೋದು. ಡ್ಯಾನ್ಸ್ ಆಫ್ ಡಿವೈಡ್ ಲವ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಅದ್ರ ಬಗ್ಗೆ ತುಂಬ ಮಾಹಿತಿ ಸಿಗುತ್ತೆ ನಿಮಗೆ. ಇನ್ನು ನಿಧಿ ವೃಂದಾವನದ ಬಗ್ಗೆ ಅಥವಾ ನಿಧಿವನ್ ಬಗ್ಗೆ ತಿಳಿಸ್ಬೇಕಂದ್ರೆ, ಈ ಜಾಗದಲ್ಲಿ ಒಂದು ಚಿಕ್ಕದಾದ ಕೃಷ್ಣನ ದೇವಸ್ಥಾನ ಇದೆ. ಈ ಸ್ಥಳದಲ್ಲಿರೋ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಸೂರ್ಯಾಸ್ತವಾದ ಮೇಲೆ ಭೋಗ ಅಂತ ಇಡ್ತಾರೆ. ಭೋಗ ಅನ್ನೋದ್ರಲ್ಲಿ ಊಟ ಇಟ್ಟಿರ್ತಾರೆ, ಹಣ್ಣು, ಬಳೆ, ಕುಂಕುಮ, ಪಾನ್, ಇತರೆ ತಿನ್ನೋ ವಸ್ತುಗಳನ್ನು ಇಟ್ಟಿರ್ತಾರೆ. ದೇವಸ್ಥಾನ ತೆಗೆದ ಮೇಲೆ ಈ ತಿಂದಿರೋ ಅರ್ಧ ತಿಂದಿರೋ ಪಾನ್ಗಳು ಅಥವಾ ಅರ್ಧ ತಿಂದಿರೋ ಹಣ್ಣುಗಳು ಹಾಗೂ ಹಾಸಿಗೆನ ಯಾರೋ ಮಲಗಿ ಎತ್ತೋಗಿರೋ ಥರ ರೀತಿಯಲ್ಲಿರೋದು ಈ ರೀತಿ ಇರುತ್ತೆ ಅಂತ ಇಲ್ಲಿರೋ ಜನಗಳು ಹಾಗೂ ಅರ್ಚಕರು ಹೇಳ್ತಾರೆ. ವೀಕ್ಷಕರೇ, ಈ ಜಾಗದಲ್ಲಿ ಈ ಶಿವನ ದೇವಸ್ಥಾನ ಕೂಡ ಇದೆ. ಇಲ್ಲಿ ಶಿವಲಿಂಗ ನೋಡ್ಬೋದು. ಈ ದೇವಸ್ಥಾನಕ್ಕೆ ಗೋಪೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ಹೆಸರನ್ನು ಇಟ್ಟಿದ್ದು ಸಾಕ್ಷಾತ್ ಶ್ರೀಕೃಷ್ಣನೇ. ಶಿವನು ಕೃಷ್ಣನ ದರ್ಶನಕ್ಕೆ ಈ ಜಾಗಕ್ಕೆ ಬಂದಾಗ ಯಾವ ಗೋಪಿಕಾ ಸ್ತ್ರೀಯರು ಕಂಡುಹಿಡಿಯಲಿಲ್ಲ, ಆದರೆ ಕೃಷ್ಣನು ಕಂಡುಹಿಡಿದು ಶಿವನನ್ನು ಗೋಪೇಶ್ವರ ಅಂತ ಕರೀತಾರೆ. ಇನ್ನೊಂದು ವಿಷಯ ಏನು ಅಂತಂದರೆ ವೀಕ್ಷಕರೇ, ಈ ನಿಧಿವನ ಹತ್ತಿರದಲ್ಲಿರೋ ಮನೆಗಳು, ಎಷ್ಟೋ ಮನೆಗಳಿಗೆ ಕಿಟಕಿಗಳಿಲ್ಲ. ಹಾಗೂ ಕಿಟಕಿಗಳಿರೋ ಮನೆಗಳು ರಾತ್ರಿ ಹೊತ್ತು ಯಾವುದೇ ಕಾರಣದಕ್ಕೂ ಕಿಟಕಿಯನ್ನು ತೆಗೆಯೋದಿರುವಂತೆ. ಯಾಕಂದರೆ ಅವರು ಅಂದ್ಕೊಂಡಿರೋ ಪ್ರಕಾರ ಈ ನಿರಾಸದಿಂದ ನಡೆಯೋ ಸಮಯದಲ್ಲಿ ಅವರೇನಾದರೂ ಅದನ್ನು ನೋಡಿದ್ರೆ ಒಂದು ಅವ್ರ ಕಣ್ಣು ಹೋಗುತ್ತೆ, ಇಲ್ಲ ಅಂತಂದರೆ ಅವ್ರ ಪ್ರಾಣನೇ ಕಳ್ಕೊತಾರೆ. ನಿಧಿವನ್ ಅನ್ನೋದು ವೀಕ್ಷಕರೇ ಒಂದು ದೊಡ್ಡ ಕಾಡಾಗಿತ್ತು. ಆದರೆ ಬೆಳೀತಾ ಬೆಳೀತಾ ಒಂದು ಊರು ಅನ್ನೋದು ಈಗ ಆ ಒಂದು ಚಿಕ್ಕದೊಂದು ಜಾಗಕ್ಕೆ ಕಾಂಪೌಂಡ್ ಥರ ಹಾಕ್ಕೊಂಡಿದ್ದಾರೆ. ಸುತ್ತ ಮನೆಗಳಿದೆ. ಇದ್ರ ಬಗ್ಗೆ ನಿಮಗೆ ಆರ್ಟಿಕಲ್ಸ್ ಸಿಗುತ್ತೆ, ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಗೂಗಲ್ನಲ್ಲಿ ಇದ್ರ ಬಗ್ಗೆ ಭಾಳ ವೀಡಿಯೋಗಳು ಕೂಡ ಸಿಗುತ್ತೆ. ಈ ವಿಸ್ಮಯಕಾರಿ ಅಥವಾ ಈ ವಿಚಿತ್ರವಾದ ಒಂದು ಅಥವಾ ಒಂದು ವಿಶಿಷ್ಟವಾದ ನಂಬಿಕೆ ಇರುವಂಥ ದೇವಸ್ಥಾನದ ಜಾಗಕ್ಕೆ ನೀವೇನಾದರೂ ಹೋಗಿದ್ರೆ ದಯವಿಟ್ಟು ತಿಳಿಸಿ ನನಗೆ. ಧನ್ಯವಾದಗಳು.